ದೊಡವಾಡ್ ಆನಂದಗಿರಿಯಲ್ಲಿ ಮೈಲಾರಜ್ಜನ ಜಾತ್ರೆ. ಭಂಡಾರದಲ್ಲಿ ಮಿಂದೆದ್ದ ಭಕ್ತಸ್ತೋಮ. ಜಾತ್ರೆಯಲ್ಲಿ ಪವಾಡಗಳನ್ನು ವೀಕ್ಷಿಸಲು ಸೇರಿದ್ದ ಅಪಾರ ಭಕ್ತಸ್ತೋಮ. ಬೈಲ್ಹೊಂಗಲ್ ತಾಲೂಕಿನ ದೊಡವಾಡ್ ಸಮೀಪದ ಆನಂದಗಿರಿಯಲ್ಲಿ ಕಳೆದ ಮಂಗಳವಾರದಿಂದ ನಡೆಯುತ್ತಿರುವ ಶ್ರೀ ಮೈಲಾರ ಲಿಂಗೇಶ್ವರ ದೇವರ 40ನೇ ವರ್ಷದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಈ ಪ್ರಯುಕ್ತ ದೇವಸ್ಥಾನದಲ್ಲಿ ನಾನಾ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಪ್ರತಿ ವರ್ಷದ ವಾಡಿಕೆಯಂತೆ ಭಕ್ತರಿಂದ ರೋಮಾಂಚನಕಾರಿ ಪವಾಡ ಕಾರ್ಯಕ್ರಮಗಳು ನಡೆದವು. ಗುರುವಾರ ರಾತ್ರಿ ಭಂಡಾರ ಪೂಜೆ ಮತ್ತು ಶುಕ್ರವಾರ ಬೆಳಗ್ಗೆ ಬನ್ನಿ ಮಹಾಂಕಾಳಿ ಪೂಜೆ, ಕುದುರೆ ಆಟಗಳ ಬಳಿಕ ಆನಂದಗಿರಿ ಪೀಠಾಧಿಪತಿ ಮಾತೃಶ್ರೀ ನಾಗಮ್ಮನವರ ನೇತೃತ್ವದಲ್ಲಿ ಜೋಗತಿಯರು, ಒಗ್ಗಯ್ಯರು, ಭಕ್ತರೆಲ್ಲ ಸೇರಿ ಡಮರುನಾದ, ಡೊಳ್ಳು ಕುಣಿತ, ಕುದುರೆ ಕುಣಿತ, ಭಜನಾ ಮೇಳಗಳ ಸಾರಥ್ಯದಲ್ಲಿ ನನಗುಂಡಿಕೊಪ್ಪ ಗ್ರಾಮದವರೆಗೆ ಪಾಲಕಿ ಉತ್ಸವ ನಡೆಸಿದರು. ಮಧ್ಯಾಹ್ನದ ನಂತರ ಪವಾಡಕಟ್ಟೆಯ ಬಳಿ ಭಕ್ತರು ಹಾಗೂ ಕುದುರೆಕಾರರಿಂದ ಸರಪಳಿ ಹರಿಯುವ ಪವಾಡ, ಹಾರಿ ಮಿನಿ ಪವಾಡ, ಕುಡುಗೋಲು ಪವಾಡ, ಹುಗ್ಗಿ ಪವಾಡ, ಆರತಿ ಪವಾಡ, ತ್ರಿಶೂಲ ಪವಾಡಗಳು ನೆರೆದಿದ್ದ ಸಾವಿರಾರು ಜನರನ್ನು ಮಂತ್ರಮುಗ್ಧರನ್ನಾಗಿಸಿದವು. ಧಾರವಾಡದ ಭಕ್ತರಾದ ಶಿವಾನಂದ್ ಪಾಟೀಲ್ 4 ದಿನವೂ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಿದರು. ಮೈಲಾರ ಲಿಂಗೇಶ್ವರ ಜಾತ್ರೆಯಲ್ಲಿ ನಡೆದ ಕುಡುಗೋಲು ಪವಾಡ. ಗಡಬಡ ಮಾಡಬೇಡ ಕೇಳ್ರಿ, ಯಮನಪ್ಪ ಅಜ್ಜಪ್ಪನವರ್, ಯಮನಪ್ಪ ಅಜ್ಜಪ್ಪನವರ್ ಸಾಕಿ ಪಠ್ಯ. Thank you.